ಏನ್ರಿ ಅರುಣ್ ಅಲ್ಲಿ ಹೊಡೆದಿ ಸಾಲದು ಅಂತ ಇಲ್ಲಿ ಗಲಾಟೆ ಮಾಡೋದಕ್ಕೆ ಬಂದಿದ್ದೀರಾ? ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ ತಡ್ರಿ. ಒಂದ್ ನಿಮಿಷ ಸಮಾಧಾನವಾಗಿ ನನ್ನ ಮಾತು ಕೇಳಿ. ಓ ನಿಮ್ಮ ಹತ್ರ ಜಗಳ ಆಡಕ್ಕಾಗ್ಲಿ ಹೊಡೆದಾಡಕ್ ಬಂದಿಲ್ಲ ಸರ್, ಪ್ಲೀಸ್ ಫೈವ್ ಮಿನಿಟ್ಸ್ ಪೇರ್ ಮಾಡಿ, ಹೋಗಿದ್ರೆ ಸಮಾಧಾನವಾಗಿ ಒಂದ್ ಫೈವ್ ಮಿನಿಟ್ಸ್ ಮಾತಾಡಿ. ನೋಡಿ ಸರ್, ನನಗೆ ನಿಮ್ಮ ಮೇಲೆ ಯಾವ್ದೇ ರೀತಿ ಸಿಟ್ ಇಲ್ಲ, ನಿಮ್ಮಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಳಕ್ ಬಂದಿದ್ದೀನಿ ಅಷ್ಟೇ. ಸಾಧ್ಯನೇ ಇಲ್ಲ, ನಿಮ್ಮಂತ ಹುಚ್ಚರ ಹತ್ರ ನಾನು ಮಾತಾಡದೇ ಇಲ್ಲ. ಏನ್ರಿ ಅರುಣ್, ಅಷ್ಟು ದೊಡ್ಡ ಫಂಕ್ಷನ್, ಅಷ್ಟು ಜನಗಳ ಮುಂದೆ ನನಗೆ ಹೊಡೆದ್ಬಿಟ್ರಲ್ಲ. ನೋಡಿ ಸರ್, ಐ'ಮ್ ಸಾರಿ, ನಾನು ನಿಮಗೆ ಸಾರಿ ಕೇಳಕ್ ಬಂದಿದ್ದೀನಿ ಅಂತ ಅನ್ಕೊಳ್ಳಿ. ಓಹೋ, ಎಲ್ಲರ ಮುಂದೆ ಅವಮಾನ ಮಾಡ್ಬಿಟ್ಟು ಇಲ್ಲಿ ಸನ್ಮಾನ ಮಾಡೋದಕ್ಕೆ ಬಂದಿದ್ದೀರಾ? ಅಡಕೆಲ್ ಹೋದ ಮಾನ ಆನೆ ಕೊಟ್ರು ಬರಲ್ಲ. ನನ್ ನಿಮ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ, ಗೆಟ್ ಔಟ್. ತಪ್ಪು ಮಾಡಿದ್ರೆ ಕ್ಷಮೆ ಕೇಳಿದ್ದಾರೆ. ನೀವ್ ಮೀಡಿಯಾದವ್ರಲ್ವಾ, ದಯವಿಟ್ಟು ಕ್ಷಮಿಸ್ ಬಿಡಿ ಅವ್ರನ್ನ. ನೀವ್ ತಪ್ಪು ಮಾಡಿದ್ರೆ ಚೆನ್ನಾಗಿರತ್ತಾ? ನೀವ್ ಮೀಡಿಯಾದವ್ರು, ನಿಮ್ಮಿಂದನೇ ಅರುಣ್ ಅಂತ ಕಲಾವಿದ್ರು ಪರಿಚಯ ಆಗೋದು. ನೀವೇ ಅಲ್ವಾ ಅವ್ರನ್ನ ಪ್ರೊಟೆಕ್ಟ್ ಮಾಡ್ಬೇಕು? ನೀವ್ ಹೇಗ್ ಪ್ರೊಜೆಕ್ಟ್ ಮಾಡ್ತಿರೋ ಹಾಗೆ ಜನ ಅಕ್ಸೆಪ್ಟ್ ಮಾಡ್ತಾರೆ ಅವ್ರನ್ನ. ನಿಮ್ಗಿರೋ ವಿವೇಕ ನಿಮ್ ಬಾಸ್ ಕಿಲ್ವಲ್ರಿ. ಅವ್ರು ತಪ್ಪಾಯ್ತು ಅಂತ ಕೇಳ್ತಿದಾರಲ್ಲ, ಪ್ಲೀಸ್ ಅವ್ರನ್ನ ಕ್ಷಮಿಸ್ ಬಿಡಿ. ಅವರಿಗೆ ಕೆಲವೊಂದ್ ಡೌಟ್ಸ್ ಇದೆ, ಅದನ್ನ ಕ್ಲಿಯರ್ ಮಾಡ್ಬಿಡಿ ಸರ್. ಏನೋ ಹೆಣ್ಮಗ್ಳು ಕೇಳ್ತಿದ್ದಾಳೆ ಅಂತ ಹೇಳ್ತಿದ್ದೀನಿ, ಏನ್ ಬೇಕು ಹೇಳಿ. ನೋಡಿ ಸರ್, ನಾನು ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ತಗೊಂತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಅದನ್ನೆಲ್ಲ ಹೇಳಕ್ಕಾಗಲ್ಲ, ಅದು ನಮ್ಮ ಟ್ರೇಡ್ ಸೀಕ್ರೆಟ್. ಸರ್ ಪ್ಲೀಸ್, ಒಂದ್ ಸಣ್ಣ ಇನ್ಫಾರ್ಮೇಶನ್, ನೀವ್ ಅದ್ ಹೇಳಿದ್ರೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನಿಮ್ಗೇನ್ ಕೈ ಮುಗಿಬೇಕಾ? ಕೈ ಮುಗಿತೀನಿ. ದಯವಿಟ್ಟು ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ಯಾ ಅಂತ ಹೇಳಿ ದಯವಿಟ್ಟು. ಈ ಇನ್ಫಾರ್ಮೇಶನ್, ಈ ಪ್ರೂಫ್ ಎಲ್ಲ ಯಾರು ಕೊಟ್ಟಿದ್ದು ಅಂತ ಗೊತ್ತಾದ್ರೆ ನೀವಿಲ್ಲಿ ನಿಂತ್ಕೊಳ್ಳೋದೇ ಇಲ್ಲ. ಡಾಕ್ಟರ್ ಏನಾದ್ರು ಕೊಟ್ರ ನಿಮಗೆ? ರೇ, ನನಗೆ ಯಾವ ಡಾಕ್ಟರ್ ಗಿಕ್ರು ಯಾರು ಗೊತ್ತಿಲ್ಲ. ಅದೇನೋ ನೀವು ಮ್ಯೂಸಿಕ್ ಕಂಪೋಸ್ ಮಾಡಿದ್ರೆ ಅದಕ್ಕೆ ಹಾಡು ಬರೀತಾರಂತಲ್ಲ, ಅವ್ರ ಹೆಸರೇನು? ರಾಗ. ಅವ್ರು ಕೊಟ್ಟಿದ್ರು. ಸ್ಟೇಟ್ಮೆಂಟ್ ಒಪ್ಕೊಳ್ಳಿ, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ನಿಮಗೆ ಕೊಡ್ತಿದ್ದ ಟ್ರೀಟ್ಮೆಂಟು ಮತ್ತೆ ಅದ್ರ ರಿಪೋರ್ಟ್ನ ತಂದು ಕೊಟ್ಟಿದ್ದು, ಹಾಗೆ ಅದನ್ನ ಎಲ್ಲೂ ಪಬ್ಲಿಷ್ ಮಾಡಬೇಡಿ, ದೊಡ್ಡ ಫಂಕ್ಷನ್ ಅಲ್ಲಿ ಅವ್ರಿಗೆ ಅವಮಾನ ಆಗೋಗಿ ಅನೌನ್ಸ್ ಮಾಡಿ ಅಂತ ಹೇಳಿದ್ದು ಅವ್ರೆ. ಸಾರಿ ಸರ್, ನಾನು ಇದನ್ನ ನಿಮ್ಗೆ ಹೇಳಬಾರ್ದಿತ್ತು. ಅವ್ರು ನಿಮ್ ಜೊತೆನೆ ಇದ್ದು ಅವ್ರು ನಿಮ್ಗೆ ಕೈ ಕೊಟ್ಟಿದ್ದಾರೆ, ಆ ವಿಷಯ ನಿಮ್ಗೆ ಗೊತ್ತಾಗ್ಬೇಕು. ಆ ಕಾರಣಕ್ಕೆ ಹೇಳಿದೆ. ಅಹಂಕಾರದಿಂದ ಮೆರಿತಾ ಇರ್ತೀರ, ನಿಮ್ ಬೆನ್ನಿಗೆ ಚೂರಿ ಹಾಕೋರ್ ಬಗ್ಗೆ ನಿಮ್ಗೆ ಗೊತ್ತಿರಲ್ಲ ನೋಡಿ. ಮನಸ್ಸೇ ಸರಿಯಾಗಿಲ್ಲ ಅಂತ. ಅರುಣ್, ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಅಲ್ಲಿದ್ದೀರಾ? ಮಾಡೋದೆಲ್ಲ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳ್ತೀರಾ? ನಾನೇನ್ ಮಾಡ್ದೆ? ಏನ್ ಮಾಡಿದ್ರ? ಅರುಣ್, ಅವಳ ಮೇಲೆ ಯಾಕೆ ಕೈ ಮಾಡ್ತಾ ಇದೀಯ? ಅಂತದೇನ್ ಮಾಡಿದ್ಲು ನನ್ನ ಮಗಳು? ನಿಮಗೆ ಕೊಡ್ತಿದ್ದ ಟ್ರೀಟ್ಮೆಂಟು ಮತ್ತೆ ಅದ್ರ ರಿಪೋರ್ಟ್ನ ತಂದು ಕೊಟ್ಟಿದ್ದು ರಾಗ. ದ್ರೋಹ, ದ್ರೋಹ ಮಾಡಿದಾರೆ ನನಗೆ. ನೀವು ಜಡ್ಜ್ ತಾನೇ, ಜಸ್ಟಿಸ್ ಕೊಡ್ತೀನಿ ನನಗೆ, ಆದ್ರೆ ಶಿಕ್ಷೆ ಮಾತ್ರ ನಾನೇ ಕೊಡೋದು. ನನಗೆ ಏನ್ ಅನ್ಸುತ್ತೋ ಅದನ್ನ. ಏನು ಎತ್ತ ಅಂತ ಏನು ವಿಚಾರಿಸ್ತಾ ಇದಕ್ಕಿದ್ದ ಹಾಗೆ ಶಿಕ್ಷೆ ಕೊಟ್ಟ ಅಂತ ತಪ್ಪು ನನ್ನ ಮಗಳೇನು ಮಾಡಿರಲ್ಲ. ನಿಮ್ ಮಗಳ ಬಗ್ಗೆ ನಿಮಗ ಭ್ರಮೆ ಇರ್ಬೋದು, ಆದ್ರೆ ನನಗಿಲ್ಲ. ಏನ್ ಮಾಡಿದಿರ ಅಂತ ಅವ್ರನ್ನ ಕೇಳಿ. ನನಗೇನು ಅರ್ಥ ಆಗ್ತಿಲ್ಲ ಅರುಣ್, ಯಾಕೆ ಬಂದಿದ್ದೀರಾ? ನನಗೆ ಯಾಕೆ ಹೊಡೆದ್ರಿ? ಗೊತ್ತಾಗ್ತಿಲ್ವಾ, ನನ್ನ ಬೇರೆ ಊರಿಗೆ ಕರ್ಕೊಂಡು ಹೋಗಿದ್ ನಿಮ್ಗೆ ಗೊತ್ತಿಲ್ವಾ? ನನಗ್ ಗೊತ್ತಿಲ್ಲ, ವಿದ್ಯಾರ ಹತ್ರ ಟ್ರೀಟ್ಮೆಂಟ್ ಮಾಡ್ಸಿದ್ ನಿಮ್ಗೆ ಗೊತ್ತಿಲ್ವಾ? ನನ್ನ ಹಿಪ್ನೋಟೈಸ್ ಮಾಡಿ ನನ್ನ ಮನಸ್ಸಲ್ಲಿ ಇರೋದೆಲ್ಲ ತಿಳ್ಕೊಂಡಿದ್ ನಿಮ್ಗೆ ಗೊತ್ತಿಲ್ವಾ? ಇದೆಲ್ಲ ಮಾಡಿದ್ದು ನಿಮ್ ಒಳ್ಳೇದಕ್ಕೆ. ನಾನು ಮೊದಲು ಹಾಗೆ ಅನ್ಕೊಂಡಿದ್ದೆ, ಆದ್ರೆ ಆ ಸೈಕಿಯಾಟ್ರಿಕ್ ರಿಪೋರ್ಟ್ ನ ಮೀಡಿಯಾದವ್ರಿಗೆ ಕೊಟ್ಟಿದ್ ಯಾರು? ನನಗೆ ಸೈಕಿಯಾಟ್ರಿಕ್ ಟ್ರೀಟ್ಮೆಂಟ್ ನಡೀತಿದೆ, ನಾನು ಒಬ್ಬ ಹುಚ್ಚ ಅಂತ ಪ್ರೂವ್ ಮಾಡೋದಕ್ಕೆ ತಾನೆ ನೀವು ಇಷ್ಟೆಲ್ಲ ನಾಟಕ ಮಾಡಿದ್ದು. ಅರುಣ್, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ನನ್ನ ಮಗಳು ಯಾಕೆ ಹಾಗೆ ಮಾಡ್ತಾಳೆ? ನನ್ನ ಮೇಲೆ ಸೇರ್ ತೀರ್ಕೋಬೇಕು ಅಂತಾನೆ ನಿಮ್ ಮಗಳು ಇಷ್ಟೆಲ್ಲ ಮಾಡಿರೋದು. ಸಮಾಧಾನ ಆಯ್ತಾ ಮೇಡಮ್ ನಿಮಗೆ? ಇವಾಗ ಸಮಾಧಾನ ಆಯ್ತಾ?
ನಿಮ್ ಕೋಪ ಎಲ್ಲ ತೀರ್ತಾ ಸೇಡ್ ತೀರ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಮಾಡ್ಬೇಕಾಗಿತ್ತ ಸೇಡ ನಿಮ್ ಮೇಲೆ ನನಗೇನ್ ದ್ವೇಷ ಇದೆ ಅಂತ ಸೇಡ್ ತೀರಿಸ್ಕೋಬೇಕು ಯಾಕೆ ಮರ್ತೋಯ್ತಾ ನಾವಿಬ್ರು ಮೊದಲು ಮೀಟ್ ಮಾಡಿದ್ದೆ ಜಗಳದಲ್ಲಿ ಆ ಪಾರ್ಟಿಲಿ ನಿಮ್ಗೆ ಅವಮಾನ ಮಾಡಿದೆ ಅಂತ ನೀವು ನನ್ನ ಮೇಲೆ ಸೇಡ್ ತೀರ್ಕೊಂತಿದ್ದೀರಾ ಪ್ರೀತಮ್ ನನ್ನ ದತ್ತು ತಗೊಂಡು ನನ್ನ ಮನೇಲಿ ಇಟ್ಕೊಂಡೆ ನೋಡಿ ಅದ್ ನಿಮಗ್ ಸಹಿಸಕ್ ಆಗ್ತಿಲ್ಲ ಇದಕ್ಕೆ ನೀವು ಸೇಡ್ ತೀರ್ಕೊಂತಿದ್ದೀರಾ ನೀವು ಬರೆದಿದ್ದ ಲಿರಿಕ್ಸ್ ನನ್ನ ದೊಡ್ಡ ಸಾಂಗ್ ಮಾಡಿ ಇನ್ನೂ ಪಾಪ್ಯುಲರ್ ಆದ ನೋಡಿ ಅದ್ ನಿಮಗ್ ಸಹಿಸಕ್ ಆಗ್ತಿಲ್ಲ ಅದಕ್ಕೆ ನೀವು ಸೇಡ್ ತೀರ್ಕೊಂತಿದ್ದೀರಾ ಅರುಣ್ ಏನ್ ಮಾತಾಡ್ತಿದ್ದೀರಾ ನನಗ ಅದ ಯಾವುದೋ ಮನಸ್ಸಲ್ಲಿಲ್ಲ ಇಷ್ಟು ದಿನ ನಾನು ಅದನ್ನೇ ಅನ್ಕೊಂಡಿದ್ದೆ ಆದ್ರೆ ನಿಮ್ ಮನಸ್ಸಲ್ಲಿ ಇರೋದೇ ಬೇರೆ ಕ್ಲೋಸ್ ಆಗತ್ತ ನಾಟಕ ಮಾಡಿ ನನಗೆ ಗೊತ್ತಿಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಆ ರಿಪೋರ್ಟ್ ಬರ್ತಿ ಆ ರಿಪೋರ್ಟ್ ನ ಮೀಡಿಯಾದವ್ರಿಗೆ ಕೊಟ್ಟಿದ್ದೀರಾ ಮೀಡಿಯಾದವರು ನನ್ನೊಬ್ಬ ಹುಚ್ಚ ಅಂತ ಇಡೀ ಊರೆಲ್ಲ ನ್ಯೂಸ್ ಮಾಡ್ಕೊಂಡು ಓಡಾಡ್ತಿದ್ದಾರೆ ನನ್ನ ಇಡೀ ಕರಿಯರ್ ನೇ ಹಾಳು ಮಾಡಕ್ ಹೊರಟ್ಬಿಟ್ರಲ್ಲ ಖಂಡಿತ ಇಲ್ಲ ಅರುಣ್ ಪ್ಲೀಸ್ ಟ್ರಸ್ಟ್ ಮೀ ನಾನು ಆ ರಿಪೋರ್ಟ್ ನ ಯಾರಿಗೂ ಕೊಟ್ಟಿಲ್ಲ ನೀವು ಕೊಡದೆ ಅವ್ರಿಗೆ ಹೇಗ್ರಿ ಸೇರ್ತಾವದು ಇನ್ಮೇಲೆ ನಿಮ್ ಮಾತನ್ನೆಲ್ಲ ನಂಬೋ ದಡ್ಡ ನಾನಲ್ಲ ಮುಖ ತೋರಿಸ್ಬೇಡಿ ನನಗೆ ಅರುಣ್ ಕ್ಲೋಸ್ ಆಗತ್ತೆ ನಾಟಕ ಮಾಡಿ ನನಗೆ ಗೊತ್ತಿಲ್ಲ ಟ್ರೀಟ್ಮೆಂಟ್ ಮಾಡಿಸಿ ಆ ರಿಪೋರ್ಟ್ ಬರ್ತಿ ಆ ರಿಪೋರ್ಟ್ ನ ಮೀಡಿಯಾದವ್ರಿಗೆ ಕೊಟ್ಟಿದ್ದೀರಾ ನನ್ನ ಇಡೀ ಕರಿಯರ್ ನೇ ಹಾಳು ಮಾಡಕ್ ಹೊರಟ್ಬಿಟ್ರಲ್ಲ ಮುಖ ತೋರಿಸ್ಬೇಡಿ ನನಗೆ ನಮ್ ಪ್ಲಾನ್ ಸಕ್ಸಸ್ ಆಯ್ತು ಕಂಗ್ರಾಚುಲೇಷನ್ ಕಂಗ್ರಾಚುಲೇಷನ್ ನಿಮ್ಗೂ ಹೇಳ್ಬೇಕು ಯಾಕೆ ನೀವೇ ಅಲ್ವಾ ಮಾಸ್ಟರ್ ಮೈಂಡ್ ಇದ್ರಲ್ಲಿ ಒಟ್ನಲ್ಲಿ ನಮ್ ಪ್ಲಾನ್ ಸಕ್ಸಸ್ ಆಯ್ತಲ್ವಾ ದಟ್ಸ್ ಗ್ರೇಟ್ ಯೆಸ್ ಆದ್ರೆ ನಾನ್ ರಿಯಲ್ ಎಕ್ಸ್ಪರ್ಟ್ ನನಗೆ ಒಂದ್ ಅನುಮಾನ ಇತ್ತು ಎಲ್ಲಿ ರಾಗ ಅರುಣ್ನ ಹೇಟ್ ಮಾಡಲ್ಲ ಅಂತ ಬಟ್ ಐ ಆಮ್ ಸಕ್ಸೀಡೆಡ್ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಿಶಾ ದಿಸ್ ಇಸ್ ನಾಟ್ ದಿ ಎಂಡ್ ಇಟ್ಸ್ ಜಸ್ಟ್ ಎ ಬಿಗಿನಿಂಗ್ ಅರುಣ್ಗೆ ರಾಗನ್ ಬಗ್ಗೆ ಇನ್ನೂ ಹೇಟ್ರೇಟ್ ಜಾಸ್ತಿ ಆಗ್ತಾ ಹೋಗ್ಬೇಕು ಅವಳ ನೆರಳು ಕಂಡ್ರು ಕೂಡ ಹಂಗ ಆಗ್ಬಾರ್ದು ಆ ರೀತಿ ನಾವ್ ಅವರಿಬ್ರು ಮಧ್ಯ ದ್ವೇಷನ ಹುಟ್ಟಾಕ್ಬೇಕು ಎಸ್ ಗುರು ನೀವ್ ಹೇಳ್ತಾ ಹೋಗಿ ನಾನು ಅದ ಮಾಡ್ತಾ ಹೋಗ್ತೀನಿ ಅರುಣ್ ಆದಷ್ಟು ರಾಗನ ಹೇಟ್ ಮಾಡ್ಬೇಕು ಅವಾಗ ನಾನ್ ಅರುಣ್ ಜೊತೆ ಇರ್ಬೋದು ಹಾಗೆ ರಾಗ ಅರುಣಿಂದ ದೂರ ಆದಷ್ಟು ನಾನ್ ರಾಗನ್ ಹತ್ರ ಆಗ್ತಾ ಹೋಗ್ಬೋದು ನಿಶಾ ನಮ್ ನೆಕ್ಸ್ಟ್ ಪ್ಲಾನ್ ಏನು ಅಂತ ಅಂದ್ರೆ ರಾಗುಂಗು ಅರುಣ್ ಬಗ್ಗೆ ಹೇಟ್ ರೇಟ್ ಬರುವಾಗ ನಾವು ಮಾಡ್ಬೇಕು ಇಲ್ಲಾಂದ್ರೆ ಒನ್ ವೇ ಜಾಸ್ತಿ ದಿನ ನಡೆಯಲ್ಲ ಅರುಣು ರಾಗನ ಹೇಟ್ ಮಾಡ್ತಾನೆ ಇರ್ತಾನೆ ಆದ್ರೆ ರಾಗ ಅವನ ಹತ್ರ ಹೋಗಕ್ ಟ್ರೈ ಮಾಡ್ತಾನೆ ಇರ್ತಾಳೆ ಅಧಿಕ ಅವಕಾಶ ನಾವು ಮಾಡ್ಕೊಡ್ಬಾರ್ದು ದೂರ ಆಗಲ್ಲ ನನಗೆ ಅಷ್ಟೇ ಸಾಕು ನನಗೆ ಈ ಖುಷಿ ತಟ್ಕೊಳಕ್ಕೆ ಆಗ್ತಿಲ್ಲ ನಾನು ಹೇಗಾದ್ರೂ ಮತ್ತೆ ಸೆಲೆಬ್ರೇಟ್ ಮಾಡ್ಲೇಬೇಕು ರಿಪೋರ್ಟರ್ ಪ್ರಶ್ನೆ ಕೇಳಿ ಇವನ್ ಕೋಪ ಮಾಡ್ಕೊಂಡು ಎಗರಾಡ್ಕೊಂಡು ಅವನು ಹೊಡೆದ್ರೆ ಅದಕ್ಕೆ ರಾಗ ಏನ್ ಮಾಡ್ತಾಳೆ ಅವಳು ಯಾಕೆ ಹೊಣೆ ಮಾಡ್ಬೇಕು ಪೂರ್ತಿ ವಿಷಯ ಗೊತ್ತಿಲ್ಲದೆ ಮಾತಾಡಕ್ ಹೋಗ್ಬೇಡ ವಿಶಾಲ ನೀನು ನಮಗೆ ಯಾವ ವಿಷಯ ಗೊತ್ತಾಗೋದು ಬೇಕಾಗಿಲ್ಲ ಅವನ್ ಸಹವಾಸನೆ ಬೇಕಾಗಿಲ್ಲ ನೋಡು ರಾಗ ನೀನು ಅಷ್ಟೇ ಇವಾಗ್ಲೇ ಎಚ್ಚೆತ್ಕೋ ನೋಡು ನೀನು ಕೂತ್ರೆ ನಿಂತ್ರೆ ಡಿಸಿಷನ್ಸ್ ತಗೋಬೇಡ ಇನ್ನೇನು ನಿಮ್ ಹಾಗೆ ವರ್ಷಾನ್ಗಟ್ಲೆ ತಗೊಂಡು ಅಳ್ದು ಸುರಿದು ಮಾಡಕ್ಕಾಗುತ್ತಾ ಇದೆ ರಾಗ ನೋಡು ನೀನು ಅರುಣ್ ಸ್ನೇಹನ ಬಿಟ್ಬಿಡಮ್ಮ ನೀವಿಬ್ರು ಎಷ್ಟ್ ಕ್ಲೋಸ್ ಆಗಿದ್ರೋ ಏನೋ ಏನು ಬೇಕಾಗಿಲ್ಲ ಅವ್ರಿಗೆ ಏನಾಗಿದೆಯೋ ಏನು ಯಾರಿಗೂ ಗೊತ್ತು ನಾವ್ ಅದನ್ನ ಇಲ್ಲಿಗೆ ಬಿಟ್ಬಿಡೋಣ ವಿಶಾಲ ಈಗ ಅವಳು ಮದ್ದೆ ಶಾಕಲ್ಲಿದ್ದಾಳೆ ಅವಳು ಪಾಡ್ಕೊಂಡು ಬಿಟ್ಬಿಡು ನೀನು ಇನ್ನೇನು ಇದಕ್ಕಿದ ಹಾಗೆ ಮನೆಗೆ ಬಂದು ಕಪಾಳ ಕುಡಿದ್ರೆ ಇನ್ ಹೇಗಾಗತ್ತೆ ನನಗ್ ಬೇಜಾರಾಗ್ತಾರದು ಅವ್ರು ನನಗ್ ಹೊಡೆದಿದ್ದಲ್ಲ ಅಪ್ಪ ಅವರು ನನ್ ಮೇಲೆ ಮಾಡಿದ್ದ ಆರೋಪ ಅಪ್ಪ ನನ್ಗೆ ಯಾರಿಗೂ ಆ ರಿಪೋರ್ಟ್ಸ್ ಕೊಟ್ಟಿಲ್ಲ ಅಪ್ಪ ನನಗೂ ಎಥಿಕ್ಸ್ ಅನ್ನೋದಿರಲ್ವಾ ಅದ್ ಯಾವ್ದನ್ನು ವಿಚಾರಣೆ ಮಾಡ್ದೆ ಅವ್ರ ಆ ರೀತಿ ನಡ್ಕೊಂಡ್ಬಿಟ್ರು ಇಲ್ಲ ಕಣಮ್ಮ ಪ್ರಶ್ನವ್ರಿಗೆ ಇದನ್ನೆಲ್ಲ ಯಾರು ಹೇಳಿದ್ರು ಅವ್ರಿಗೆ ಹೇಗ್ ಗೊತ್ತಾಯ್ತು ಅಂತ ನಾವು ಮೊದಲು ತಿಳ್ಕೋಬೇಕು ಯಾಕ್ರಿ ತಿಳ್ಕೋಬೇಕು
ಅವ್ರ ಸವಾಸನೆ ಬೇಡ ಅಂತ ಹೇಳ್ತಲ್ವಾ ನಾನು ಅವಾಗ್ಲಿಂದ. ಏನೇ ಇದ್ರು ಎಲ್ಲ ಇವತ್ತಿಗೆ ಮುಗ್ದು ಹೋಗ್ಲಿ. ಏನ್ ಆಂಟಿ ಅದು, ಏನೋ ಮುಗ್ದು ಹೋಗ್ಬೇಕು ಅಂತ ಹೇಳ್ತಾ ಇದ್ರಿ? ಏನಿಲ್ಲ ಕಣಪ್ಪ, ನಿನಗೆ ಸಂಬಂಧಪಟ್ಟಿದ್ದಲ್ಲ ಬಿಡೋದು. ಯಾಕ್ರಿ ಸಂಬಂಧಪಟ್ಟಿದ್ದಲ್ಲ? ನಮ್ ಕಷ್ಟ ಸುಖಕ್ಕೆ ಆಗೋದು ಈ ಹುಡುಗನೇ ತಾನೆ. ಹಾಗಂತ ಹೇಳಿ ಮನೆ ನಡೆದಿದ್ದನ್ನೆಲ್ಲ ಅವ್ನ್ ಹೇಳಕ್ಕಾಗತ್ತ? ಅಯ್ಯೋ ತಿಳ್ಕೊಳ್ಳಿ ಬಿಡಿ, ಅವನು ಯಾರು ತಪ್ಪು ಒಪ್ಪು ಅಂತ ಗೊತ್ತಾಗತ್ತಲ್ವಾ? ಅಯ್ಯೋ ಆಂಟಿ ಅದು ಏನಾಯ್ತು ಅಂತ ಹೇಳಿ. ಅರುಣ್ ನಮ್ಮ ಮನೆಗೆ ಬಂದಿದ್ದ, ಹಿಂದೆ ಮುಂದೆ ಏನು ವಿಚಾರಿಸ್ದೆ ರಾಗನ್ ಕೆನೆಗೆ ಹೊಡೆದ. ಏನು ಅರುಣು ರಾಗನ್ ಕೆನೆಗೆ ಹೊಡೆದ? ಗುರು ಅದೆಲ್ಲದಕ್ಕೆ ಮುಂಚೆ ಏನಾಯ್ತು ಅಂತ ಹೇಳ್ತೀನಿ, ಮುತ್ಲು ತಿಳ್ಕೊಂಡು ಮಾತಾಡು. ನೀನೇನು ಹೇಳ್ಬೇಡ ರಾಗ, ನನ್ನ ಮನೆಗೆ ಬಂದು ನನ್ನ ಮಗಳ ಕೆನೆಗೆ ಹೊಡೆದಿರೋದನ್ನ ನನ್ನ ಕೆಲಸ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನ್ನ ಹತ್ರ ಸೇಫ್ ಆಗಿತ್ತು ರಿಪೋರ್ಟ್ಸ್. ನನಗಿವಾಗ ಗೊತ್ತಾಗ್ಬೇಕಾಗಿರೋದು ಒಂದೇ, ನನ್ನ ಹತ್ರ ಇದ್ದಿದ್ ರಿಪೋರ್ಟ್ಸ್ ಮೀಡಿಯಾ ಅವ್ರಿಗೆ ಹೇಗ್ ಸಿಕ್ತು? ಯಾವ ರಿಪೋರ್ಟ್ ರಾಗ, ಏನದು? ಅದನ್ನೆಲ್ಲ ಹೇಳಕ್ ಆಗಲ್ಲ ಗುರು. ನಾನೀಗ ಪ್ರೂವ್ ಮಾಡ್ಬೇಕಾಗಿರೋದು ಒಂದೇ, ಈ ವಿಷಯದಲ್ಲಿ ನಾನು ನಿರಪರಾಧಿ ಅಂಡ್ ಮೀಡಿಯಾ ಅವ್ರಿಗೆ ಹೇಗೆ ಈ ರಿಪೋರ್ಟ್ಸ್ ಸಿಕ್ತು ಅಂತ. ಪ್ರೂವ್ ಮಾಡೋದು ಬೇಡ, ಎಂತದ್ದು ಬೇಡ. ದುಷ್ಟನ್ ಕಂಡ್ರೆ ದೂರ ಇರು ಅಂತ ಹೇಳಲ್ವಾ? ನೀನ್ ಹಾಗೆ ದೂರ ಇದ್ದು ಬಿಡು. ವಿಶಾಲು, ಅವಳು ಹೇಳ್ತಿರೋದು ಕರೆಕ್ಟು. ಸುಮ್ ಸುಮ್ನೆ ಅವಳು ಯಾಕೆ ಆರೋಪ ಹೊತ್ಕೋಬೇಕು ಹೇಳು? ಹೌದು ಅಂಕಲ್, ಇದನ್ನೆಲ್ಲ ಹೀಗೆ ಸುಮ್ಮನೆ ಬಿಡಬಾರ್ದು. ಇದನ್ನೆಲ್ಲ ಯಾರು ಮಾಡಿದ್ರು ಅಂತ ಕಂಡು ಹಿಡಿಲೇಬೇಕು. ನನಗೂ ಅದು ಒಂದೇ ಯೋಚನೆ ಗುರು, ಆ ರಿಪೋರ್ಟ್ಸ್ ಅವ್ರಿಗೆ ಹೇಗ್ ಸಿಕ್ತು ಅಂತ ತಿಳ್ಕೋಬೇಕು. ಎಂತದ್ದು ಬೇಕಾಗಿಲ್ಲ. ಅವ್ನ್ ಬಂದು ನಿನ್ ಕೆನ್ನೆಗೆ ಹೊಡೆದಿರೋದು ನಂಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಹೇಗ್ ಹೊಡೆದೆ ಅಂತ ನಾನು ಹೋಗಿ ಅವ್ರ ಮನೆಯಲ್ಲಿ ಕೇಳ್ಬೇಕು. ಗುರು ನನ್ ಜೊತೆ ಬರ್ತೀಯಾ? ಹುಚ್ಚು ಚೆನ್ನಾಗ್ ಮಾತಾಡ್ಬೇಡ, ಆವೇಶದಲ್ಲಿ ಮಾಡುವಂತ ಕೆಲ್ಸಗಳಲ್ಲ ಇವು. ಸುಮ್ನೆ ಮನೇಲಿ ಕುತ್ಕೊಂಡು ಮಾತಾಡ್ಕೊಂಡು ಲೆಕ್ಕಾಚಾರನ ಹಾಕಕ್ಕಾಗತ್ತೆ? ಬರ್ತೀಯೋ ನಾನು ಹೋಗ್ಲು. ಸರಿ ಆಯ್ತು, ಬನ್ನಿ ಆಂಟಿ. ನಡೆಯೋ. ವಿಶಾಲ್ ಗುರು, ಅಪ್ಪ ಇವರಿಬ್ಬರೇ ಹೋಗ್ತಿದ್ದಾರೆ ಅಂದ್ರೆ ಖಂಡಿತ ಸಮಸ್ಯೆ ಹೆಚ್ಚಾಗುತ್ತೆ. ನಾನು ಹೋಗ್ತೀನಿ. ಅಲ್ಲಮ್ಮ, ಯಾಕೆ ಬಂದಿದ್ದೀರಾ ಅಲ್ಲಿಗೆ? ನನ್ ಮಗಳ ಮೇಲೆ ಯಾಕೆ ಕೈ ಮಾಡಿದೆ ಅಂತ ಕೇಳೋದಕ್ಕೆ. ರಾಗನ್ ಮೇಲೆ ಕೈ ಮಾಡೋದಕ್ಕೆ ನಿಂಗೆ ಯಾವನ ಅಧಿಕಾರ ಕೊಟ್ಟವನು? ನನ್ನ ಹುಚ್ಚ ಅಂತ ಕರೆಯೋದಕ್ಕೆ ರಾಗಾಗ ಯಾರು ರೈಟ್ಸ್ ಕೊಟ್ಟಿದ್ದು? ಪ್ಲೀಸ್ ಟ್ರಸ್ಟ್ ಮೀ ಅರುಣ್, ನಾನು ಅವ್ರಿಗೆ ರಿಪೋರ್ಟ್ಸ್ ಕೊಟ್ಟಿಲ್ಲ. ನೀವ್ ಯಾಕೆ ಬಂದಿದ್ದೀರಾ ಇಲ್ಲಿಗೆ? ನಿಮ್ ಮುಖ ತೋರ್ಸ್ಬೇಡಿ ಅಂತ ಹೇಳ್ಬಿಟ್ಟು ಬಂದಿದ್ದೆ ತಾನೇ ನಾನು? ಸುಳ್ಳು ಆರೋಪ ಹೊತ್ಕೊಂಡು ನನ್ಗೆ ಅಭ್ಯಾಸ ಇಲ್ಲ. ಯಾವ್ದು ಯಾವ್ದು ಸುಳ್ಳು? ಪ್ರೆಸ್ ನವ್ರಿಗೆ ನನ್ ರಿಪೋರ್ಟ್ ಕೊಟ್ಟೆ ಅಂತ ಹೇಳಿದ್ರಲ್ಲ, ಅದು ಸುಳ್ಳು. ಆದ್ರೆ ಅದೇ ನಿಜ. ನೀವು ನನ್ನ ಮರಳು ಮಾಡಿಸಿ, ಎರಡು ದಿನ ಹೊರಗಡೆ ಕರ್ಕೊಂಡೋಗಿ, ನನಗೆ ಗೊತ್ತಿಲ್ಲ ಟ್ರೀಟ್ಮೆಂಟ್ ಮಾಡಿಸಿ, ನನ್ನ ಹಿಪ್ನೋಟೈಸ್ ಮಾಡಿಸಿ, ನನ್ನ ಮಂತ್ರದಿರೋದನ್ನೆಲ್ಲ ತಿಳ್ಕೊಂಡಿದ್ದೀರಾ ನೀವು? ಅರುಣ್ ಅದೆಲ್ಲ ಮಾಡಿ ನಿಮ್ ಒಳ್ಳೇದಕ್ಕೆ. ನಾನು ಹಾಗೆ ಅನ್ಕೊಂಡಿದ್ದೆ. ನೀವ್ ನನ್ಗೋಸ್ಕರ ಎಷ್ಟೆಲ್ಲ ರಿಸ್ಕ್ ತಗೋತಿದ್ದೀರಾ, ಮನೇಲಿ ಸುಳ್ಳು ಹೇಳಿ ನನ್ ಜೊತೆ ಬರ್ತಿದ್ದೀರಾ, ನಿಮಗ್ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀವ್ ನಾಟಕ ಮಾಡಿದ್ದು ಆ ರಿಪೋರ್ಟ್ ನ ಪ್ರೆಸ್ ಅವ್ರಿಗೆ ಕೊಡೋದಕ್ಕೆ. ರಿಪೋರ್ಟ್ಸ್ ಕೊಟ್ಟಿಲ್ಲ ಅರುಣ್. ನೀವ್ ಕೊಟ್ಟೆ ಅವ್ರ ಕೈ ಹೇಗ್ರಿ ಸೇರ್ತು? ಆ ರಿಪೋರ್ಟರ್ ನನಗೆ ಹೇಳಿದಾನೆ ರಾಗ ಅವ್ರು ಕೊಟ್ರು ಅಂತ. ಇನ್ನೂ ಸಾಕ್ಷಿ ಬೇಕಾ? ನಾನೇ ನನ್ನ ಕಂಡಾನೆ ನೋಡಿದೀನಿ. ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ಅವ್ರ ಮಾತನ್ನ ನೀವು ನಂಬ್ತೀರಾ? ಈ ತತ್ವಗಳನ್ನೆಲ್ಲ ನನ್ನ ಹತ್ರ ಹೇಳಕ್ ಬರ್ಬೇಡ್ರಿ ನೀವು. ಕೆಲಸ ನಾನು ಮಾಡಿರ್ತೀನಿ ಅಂತ ನಿಜವಾಗ್ಲೂ ಅನ್ಸತ್ತಾ ನಿಮ್ಗೆ? ಇನ್ನೂ ನಿಮ್ಮನ್ ನಂಬೇಕಾ? ಪ್ರೂವ್ ಆಗೋಯ್ತಲ್ವಾ ನನ್ ಕೆರಿಯರ್ ಹಾಳಾಗೋ ಹಂತಕ್ಕೆ ಬಂದಿದೆ. ನನ್ನ ಮಗಳು ನಿನ್ ಕೆರಿಯರ್ ನೀನು ಹಾಳು ಮಾಡ್ಲಿಲ್ಲ, ನೀನೇ ನಿನ್ ಕೈಯಾರೆ ನಿನ್ ಕೆರಿಯರ್ ಹಾಳು ಮಾಡ್ಕೊಂಡೆ. ಏನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಅಷ್ಟು ಜನರ ಮುಂದೆ ನನ್ನ ಮಗನ ಮರ್ಯಾದೆ ಹಾಳಾಗೋಯ್ತು, ಅಷ್ಟೆಲ್ಲ ಅನುಭವಿಸ್ದ, ಈಗ ಇವ್ರನ್ನೆಲ್ಲ ಕರ್ಕೊಂಡ್ ಬಂದು ಹೀಗೆಲ್ಲ ಮಾತಾಡ್ತಾ ಇದೀರಲ್ಲ, ನೀವ್ ಎಂತ ತಾಯಿ? ಯಾಕೆ ಹೀಗ್ ಮಾತಾಡ್ತಾ ಇದೀರಾ? ಇನ್ ಹೇಗ್ರಿ ಮಾತಾಡ್ಬೇಕು? ನನ್ನ ಮಗನ ಭವಿಷ್ಯನ ಹಾಳು ಮಾಡ್ಬಿಟ್ಲಿ ಇವಳು. ನಾವ್ ಏನೆಲ್ಲ ಅನ್ಕೊಂಡಿದ್ವಿ. ಯಾರು ಯಾರ ಭವಿಷ್ಯನೂ ಇಲ್ಲಿ ಹಾಳು ಮಾಡ್ತಾ ಇಲ್ಲ. ನಿಮ್ ಮಗನ್ ಕಾಯಿಲೆ ವಾಸಿ ಮಾಡೋದಕ್ಕೆ ಅಂತ ನನ್ನ ಮಗಳು ಎಷ್ಟು ರಿಸ್ಕ್ ತಗೊಂಡಿದ್ದಾಳೆ ಅಂತ ನಿಮಗ್ ಗೊತ್ತಾ? ನೋಡಿ, ನನ್ನ ಮಗನಿಗೆ ಯಾವ ಕಾಯಿಲೆನೂ ಇಲ್ಲ, ಹಾಗಂತ ಅನ್ಕೊಂಡು ನೀವ್ ಎಲ್ಲಾ ಕಡೆ ಜಗಜಾಹೀರ್ ಮಾಡ್ಬೇಡಿ. ಕಾಯಿಲೆ ಇಲ್ದೆ ಹೋದ್ರೆ ರಿಪೋರ್ಟ್ ಹೇಗ್ ಬರುತ್ತೆ, ಜನಕ್ಕೆ ಹೇಗ್ ಗೊತ್ತಾಗುತ್ತೆ? ನಿಮ್ ಮಗ ಹೇಗ್ ಹುಚ್ಚುಚ್ಚಾಗಿ ಕುಣಿದಾಡ್ತಾ ಇದ್ದಾನೆ ನೋಡಿ. ನೋಡಿ, ಅವನಿಗೆ ಕಾಯಿಲೆ ಇರೋ ವಿಷಯ ನಿಮಗ್ ಗೊತ್ತಿಲ್ದೇ ಇರ್ಬೋದು, ಆದ್ರೆ ಅದ್ ನನ್ ಮಗಳಿಗೆ ಗೊತ್ತಾಗಿದೆ. ಆದ್ರೂ ಅವಳು ಇವನನ್ನ ಮದುವೆ ಮಾಡ್ಕೋಬೇಕು ಅಂತ ಮನಸ್ಸು ಮಾಡಿದ್ಲು. ನಿಮ್ ಮಗಳು ಏನ್ರಿ ಮನ್ಸ್ ಮಾಡೋದು? ನಾವು ದೊಡ್ಡ ಮನ್ಸ್ ಮಾಡಿದ್ವಿ. ಯಾವ್ದೋ ಬೀದಿಯಲ್ಲಿ ಹೋಗೋ ಹುಡುಗನ ತನ್ ಸಾಕೊಂಡಿದ್ ಹುಡುಗಿ ಅಂತ ಗೊತ್ತಿದ್ರು, ಆ ಹುಡುಗನ್ನ ಈ ಮನೆ ಕರ್ಕೊಂಡ್ ಬಂದೀನಿ ಅಂತ ಅಂದಾಗ್ಲೂ ನಾವ್ ಈ ಮನೆ ಸೊಸೆ ಮಾಡ್ಕೊಳಕ್ಕೆ ದೊಡ್ಡ ಮನ್ಸ್ ಮಾಡಿದ್ವಿ. ಬೀದಿಲ್ ಬಿದ್ದಿದ್ ಮಗು ಅಂತ ಹೇಳ್ಬೇಡಿ ನೀವು.
ಅದನ್ ಸಾಕೋದಕ್ಕೆ ದೊಡ್ಡ ಮನಸ್ಸು ಇರಬೇಕು, ವಿಶಾಲವಾದ ಹೃದಯ ಇರಬೇಕು. ಅದ್ ನನ್ ಮಗಳಿಗಿದೆ. ಆಂಟಿ ಚಿಕ್ಕಮ್ಮ ಪ್ಲೀಸ್, ಇವತ್ತಲ್ಲಿ ವಿಷಯ ಎಲ್ಲ ಬೇಕಾ? ನೀನ್ ಸುಮ್ಮನಿರು ಸಂತು, ಅರುಣ್ ಬಗ್ಗೆ ಹೀಗೆಲ್ಲ ಮಾತಾಡ್ತಾದ್ರೆ ನಾನ್ ಕೇಳ್ಕೊಂಡು ಸುಮ್ನೆ ಇರ್ಬೇಕಾ? ನನ್ನ ಮಗಳ ಬಗ್ಗೆ ಬೇಕಾದಂದ್ರೆ ನಾನ್ ಕೇಳಿಸ್ಕೊಂಡು ಸುಮ್ನೆ ಇರಕ್ಕಾಗತ್ತಾ? ನಿಮ್ಮನೆ ಬಾಗ್ಲಕ್ ಬಂದಿದ್ನ ನಾನು, ನನ್ ಮಗಳನ್ನ ಮದುವೆ ಮಾಡ್ಕೊಳ್ಳಿ ಅಂತ. ನೀವ್ ತಾನೇ ಬಂದ್ರಿ? ಓದಿಲ್ಲ, ಬುದ್ಧಿ ಇಲ್ಲ, ವಿದ್ಯೆ ಇಲ್ಲ, ಮೈ ತುಂಬಾ ದುರಹಂಕಾರ. ಯಾರ್ರಿ ಹುಡುಗಿನ ಕೊಡ್ತಾರೆ? ಅರ್ಚೋದು ಕಿರ್ಚೋದನ್ನೇ ನೀನ್ ಸಂಗೀತ ಅಂತ ಅನ್ಕೊಂಡ್ಬಿಟ್ಟಿದ್ಯಾ? ಅದಕ್ಕೆ ಸಿಕ್ಕಿರೋ ಒಂದ್ ಸಣ್ಣ ಪಾಪ್ಯುಲಾರಿಟಿನ ಸಾಧನೆ ಅನ್ಕೊಂಡಿದ್ಯಾ ಅಲ್ವಾ ನೀನು? ನೋಡಿ, ನೀನ್ ಹೀಗೆಲ್ಲ ಮಾತಾಡ್ಬೇಡಿ. ನಿಮ್ ಮಗಳ ಬಗ್ಗೆ ನಿಮಗೆ ಹೇಗ್ ಹೆಮ್ಮೆ ಇದೆಯೋ, ನನ್ನ ಮಗನ ಬಗ್ಗೆ ನನಗೂ ಹಾಗೆ ಹೆಮ್ಮೆ ಇದೆ. ನೋಡಿ ಆಂಟಿ, ಸಮಾಧಾನವಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಪ್ರೆಸ್ ಮೀಟ್ ಅಲ್ಲಿ ಹೇಗೆಲ್ಲ ಕ್ವಶನ್ ಮಾಡಿದ್ರು ಅಂತ ನೀವು ನೋಡಿದ್ರಿ ತಾನೇ? ಅರುಣ್, ಇವ್ರ ಜೊತೆ ಏನೋ ಸಮಾಧಾನ, ಇವ್ರು ಇಂತ ಚೀಪ್ ಜನ ಅಂತ ನಮಗೆ ಗೊತ್ತಿರಲಿಲ್ಲ. ಏನ್ ಈ ತರ ಮಾತಾಡ್ತಾ ಇದ್ದೀರಾ ನೀವು? ಏನ್ ಚೀಪ್ ಅಂದ್ರೆ, ನಾವು ಶ್ರೀಮಂತಿಕೆಯಲ್ಲಿ ನಿಮ್ಗಿಂತ ಕಡಿಮೆ ಇರಬಹುದು, ಆದ್ರೆ ವಿದ್ಯೆ ಬುದ್ಧಿಗೆ ನಾವ್ ಯಾವತ್ತೂ ಬೆಲೆ ಕೊಡ್ತೀವಿ. ಸಮಾಜದಲ್ಲಿ ನಮಗೂ ಘನತೆ ಗೌರವ ಇದೆ. ಯಾಕೆ ವಿಷಯನ ಇಷ್ಟೊಂದು ದೊಡ್ಡ ಮಾಡ್ತಿದ್ದೀರಾ? ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೀ ಸುಮ್ನಿರು ಸಂತು, ನಮ್ಮನೆಗೆ ಬಂದು ನಮಗೆ ಬಾಯಿ ಬಂದಾಗ ಮಾತಾಡ್ತಾ ಇದ್ರೆ ನಾವು ಕೇಳಿಸ್ಕೊಂಡು ಸುಮ್ನೆ ಇರ್ಬೇಕಾ? ನನ್ನ ಮಗ ಎಷ್ಟು ದೊಡ್ಡ ಹೆಸರು ಮಾಡಿದ್ದ, ಎಷ್ಟು ಎತ್ತರದಲ್ಲಿ ಬೆಳೆದಿದ್ದ, ಪ್ಲಾನ್ ಮಾಡಿ ಎಲ್ಲ ಹಾಳು ಮಾಡ್ಬಿಟ್ಲಿ ಇವಳು. ಹದ್ದು ಬಸ್ದಲ್ಲಿ ಇರ್ಲಿ ವೈಶಾಲಿ ಅವರೇ, ಯಾವತ್ತು ನನ್ನ ಮಗಳು ಇಂತ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ದೊಡ್ಡ ಮರ್ಯಾದೆ ಮನೆ ಇವ್ರದು. ನಿಮ್ ಮಗಳು ಎರಡ್ ದಿನ ನನ್ನ ಜೊತೆ ರೆಸಾರ್ಟ್ ಅಲ್ಲಿ ಇದ್ರಲ್ಲ, ಈ ವಿಷಯ ಹೊರಗ್ ಗೊತ್ತಾದ್ರೆ ಯಾರ್ ಮದ್ವೆ ಆಗ್ತಾರೆ ಇವ್ರನ್ನ? ನಾಚಿಕೆ ಆಗಲ್ವಾ ನಿಮ್ಗೆ ಈ ತರ ಮಾತಾಡಕ್ಕೆ? ನಿಮಗಿಲ್ದೆ ಇರುವಂತ ನಾಚಿಕೆ ನನಗೇನಕ್ಕೆ? ಏನು ನನ್ನ ಫ್ರೆಂಡ್ ಬಗ್ಗೆ, ಅವ್ಳ ಕ್ಯಾರೆಕ್ಟರ್ ಬಗ್ಗೆ ಅವಾಗಲಿಂದ ಸೀಪಾಗಿ ಮಾತಾಡ್ತಿದ್ದೀರಾ? ನಿನಗೇನ್ ಯೋಗ್ಯತೆ ಇದೆ? ಹೌದಾ, ನನಗೆ ಯೋಗ್ಯತೆ ಇಲ್ಲ, ನಿನಗಿದೆ ತಾನೇ? ನಿನಗ ಯೋಗ್ಯತೆ ಇದ್ರೆ ರಾಗ ಏನಕ್ಕೆ ನಿನ್ನ ದೂರ ಇಡಬೇಕಾಗಿತ್ತು? ಶಟ್ ಅಪ್, ಅದು ನಂದು ಅವಳದು ಪರ್ಸನಲ್. ಅದೇನಾರ ಆಗಿರ್ಲಿ, ನೀನ್ ಯಾವಳು ಅವ್ರ ಬಗ್ಗೆ ಮಾತಾಡಕ್ಕೆ? ಬಿಟ್ಬಿಡು ಗುರು, ಇವ್ರ ಲೆವೆಲ್ ಏನು ಅಂತ ಗೊತ್ತಾಯ್ತಲ್ಲ, ಮಾತಾಡಿ ಯೂಸ್ ಇಲ್ಲ. ಯಾರ ಲೆವೆಲ್ ಬಗ್ಗೆ ಮಾತಾಡ್ತಿದ್ದೀರಾ? ಪ್ರೀತಿ ಹೆಸರಲ್ಲಿ ಒಂದು ಹುಡುಗನ ಪಟಾಯಿಸಿ ಒಂದ್ ಲೈಫ್ ನ ಹಾಳು ಮಾಡಕ್ ಹೊರಟಿದ್ದೀರಾ? ನಿಮ್ ಲೆವೆಲ್ ನೀವ್ ನೋಡ್ಕೊಳ್ಳಿ ಫಸ್ಟ್. ಏನ್ ಅವಾಗಿಂದ ನನ್ನ ಫ್ರೆಂಡ್ ಬಗ್ಗೆ ಬಾಯಿ ಬಂದ ಮಾತಾಡ್ತಿದ್ಯಾ? ಮಾತಾಡ್ತೀನೋ ಏನ್ ಹೊಡಿತ್ಯಾ? ಹೊಡಿತ್ಯಾನೋ ಮತ್ತೆ ನೀನ ಸುಮ್ಮನೆ ಬಿಡ್ತೀನಿ ಕೊಡಿತ್ಯಾ? ಬಿಡು ಬಿಡು ಗುರು, ನಾನು ಇಲ್ಲಿ ಏನಕ್ಕೆ ಬಂದಿದ್ದು? ನಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಕ್ಕೆ, ಅದ್ರ ನೆಸೆಸಿಟಿ ಇಲ್ಲ. ರಾಘವ್ ನಿನ್ ಬಗ್ಗೆ ಸ್ವೀಪ್ ಆಗಿ ಮಾತಾಡ್ತಿದ್ದಾನೆ, ಬಿಟ್ಬಿಡು ಅಂತ ಹೇಳದ್ನಲ್ಲ. ಏನು ಅಂದೆ? ನನ್ನ ಫ್ರೆಂಡ್ನ ಯಾರು ಮದ್ವೆ ಆಗ್ತಿರತ್ತ ಅಂತ ನೋಡ್ತಾ ಇರೋ. ಇನ್ನೊಂದು ವಾರದಲ್ಲಿ ನನ್ನ ಫ್ರೆಂಡ್ ಮದ್ವೆನ ನಾನೇ ಮುಂದೆ ನಿಂತು ಮಾಡಿಸ್ತೀನಿ. ಜಸ್ಟ್ 7 days, ವೇಟ್ ಅಂಡ್ ಸಿ. ದಿಸ್ ಇಸ್ ಮೈ ಚಾಲೆಂಜ್. ನೋಡೇ ಬಿಡೋಣ, ಅದು ಆಗಲಿ. ಇನ್ 7 ದಿನದಲ್ಲಿ ಹಾರ ಹಾಕೊಂಡ್ ಬರ್ತಾರೋ ಇಲ್ಲ ಕಣ್ಣೀರ್ ಹಾಕೊಂಡು ಕೋಳಾಡ್ತಾರೋ ನೋಡೇ ಬಿಡ್ತೀನಿ. ಗುರು, ಇವ್ರ ಹತ್ರ ಚಾಲೆಂಜ್ ಮಾಡಿ ಏನೋ ಪ್ರಯೋಜನ? ಇವ್ರು ಎಂತ ಜನ ಅಂತ ನಮ್ಗೆ ಅರ್ಥ ಆಯ್ತಲ್ಲ, ನಡಿ ಹೋಗೋಣ. ರಾಗ ಬಾ, ನಡಿ ರಾಗ ಹೋಗೋಣ. ಬಾರಾಗ ಯಾರ್ ಯಾಕೆ ಕೊಡ್ದೆ ಸರ್? ಇವ್ಳು ನನ್ನ ಪಿ ಎ, ಇವನವಳು ಮನೆ ಮುಂದೆ ಹೋಗಿ ಗಲಾಟೆ ಮಾಡ್ತಿದ್ದ ಅಂತ ಅವಳೇ ನನ್ನ ಫೋನ್ ಮಾಡಿ ಕರೆದಿದ್ದು. ಹೋಗಿ ಏನಾಯ್ತು ಅಂತ ಕೇಳೋಷ್ಟಲ್ಲಿ ಮಾತಿಂಗ್ ಮಾತು ಬೆಳ್ದು ಗಲಾಟೆ ಆಗೋದು. ನಿಶಾ, ನೀನ್ ಫೋನ್ ಮಾಡಿದ್ದಕ್ಕೆ ತಾನೇ ನಾನು ನಿಮ್ಮ ಮನೆ ಹತ್ರ ಬಂದಿದ್ದು. ರಾತ್ರಿ ನೀನ್ ಇವಳ ಮನೇಲೇ ಮಲಗದಂತ ಇಡೀ ಊರಿಗೆ ಗೊತ್ತು ಕಣೋ. ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಸಿಕ್ತು, ಬರ್ಕೊಳ್ರೋ.